Thank you.
ಏಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಸಂಸ್ತುತಿಸಿ ಅಂಬು ನಿಧಿಯ ಜೊತೆಗೆ ಕೈ ಮುಗಿದು ಅಂಬುಜ
ದುರಗದ ಬೆಂಗಾವಲಿಗಾಗಿ ಪ್ರಾಪ್ತಿಸಿತು. ಆದರೆ ದೇವನಾದ ಶ್ರೀಕೃಷ್ಣನ ಅನುಗ್ರಹದಿಂದ ಆ ಕಷ್ಟವೆಲ್ಲ ದೂರವಾಗಿ ಹೋಯಿತು. ನಂತರ ದೇವ ಶ್ರೀಕೃಷ್ಣನನ್ನೇ ಸಂಧಾನಕ್ಕೆ ಕಳುಹಿಸಿದಾಗ ಯುದ್ಧವೇ ಬದ್ಧ ಎಂಬುದಾಗಿ ರಣವೀಳ್ಯವನ್ನೇ ಕೊಟ್ಟ ಗೌರವ. ನಂತರ ಕುರುಕ್ಷೇತ್ರದಲ್ಲಿ 18 ದಿನಗಳ ಕಾಲ ನಡೆದಂತಹ ಕರಘೋರ ಸಂಗ್ರಾಮದಲ್ಲಿ ಅಂಡ ಭೀಮಸೇನಿಂದಾಗಿ ಕೌರವಾದಿಗಳ ವಧೆಯಾಯಿತು. ದೇವ ಶ್ರೀಕೃಷ್ಣನ ಅನುಗ್ರಹದಿಂದ ಹಸ್ತಿನಾವತಿಯು ನಮಗೆ ಲಭಿಸಿತು. ಆದರೆ ಅಗ್ರಜ ಧರ್ಮಜನಿಗೆ ಚಿಂತೆಯೊಂದು ಕಾಡಿತಲ್ಲ, ಬಂಧುಗಳನ್ನು ವಧಿಸಿದಂತಹ ಪಾಪವು ದೊರಕಿದಲ್ಲ ಎಂಬುದಾಗಿ ಆ ಸಮಯಕ್ಕಾಗುವಾಗ ಗುರು ವೇದವ್ಯಾಸರ ಆಗಮನವಾಯಿತು. ದೋಷ ನಿವಾರಣೆಗಾಗಿ ಅಶ್ವಮೇಧವನ್ನು ರಚಿಸಬೇಕು, ಆ ಮೂಲಕ ಬಂದು ಅತ್ಯಾದೋಷ ನಿವಾರಣೆಯಾಗುತ್ತದೆ ಎಂದು ಅರುಹಿದರು. ಅಣ್ಣ ಧರ್ಮಜ ಯಜ್ಞ ದೀಕ್ಷಿತನಾಗಿದ್ದಾನೆ. ಎಲ್ಲಿ ಕುದುರೆ ದೂತ? ಒಳ್ಳೆಯದಾಗಲಿ ದೂತ, ನಮ್ಮ ಕುದುರೆಯನ್ನು ಸ್ನಾನ ಮಾಡಿಸಿದ್ದೀಯೋ? ತಣ್ಣೀರಿನಿಂದ
ಭೂತ, ಅದು ಯಾಕೋ ಹಾಗೆ ಮಾಡಿದೆ? ನಮ್ಮ ಕುದುರೆಯನ್ನು ತಣ್ಣೀರಿನಿಂದ ಸ್ನಾನ ಮಾಡಿಸಿದಲ್ಲಿ ಅದಕ್ಕೆ ಚಳಿಜ್ವರ ಹಿಡಿದೀತು. ಬೇರೆ ಬೇರೆ ಕ್ಷೇತ್ರದ ನೀರಿನಲ್ಲಿ ಸ್ನಾನ ಮಾಡಿಸುವಾಗ ಬಿಸಿ ನೀರಿನಲ್ಲೇ ಸ್ನಾನ ಮಾಡಿಸಬೇಕು. ಈಗಲಾದರೂ ತಿಳಿಯಿತಲ್ವಾ ದೂತ? ಇದೇನಿದು, ನಮ್ಮ ಕುದುರೆಯನ್ನು ಕಾಣುವಾಗ ಬಹಳ ಬಡಕಲಾಗಿ ಕಾಣುತ್ತಾ ಉಂಟಲ್ಲ, ತಿನ್ನುವುದಕ್ಕೆ ಏನು ಕೊಟ್ಟೆ? ದೂತ, ಹುರುಳಿಯನ್ನು ಚೆನ್ನಾಗಿ ಬೇಯಿಸಿ ನೀರನ್ನು ಕುದುರೆಗೆ ಕೊಟ್ಟೆ, ಹುರುಳಿಯನ್ನು ನಾನು ತಿಂದೆ. ಅದು ಯಾಕೋ ಹಾಗೆ ಮಾಡಿದೆ? ನಮ್ಮ ಅಜ್ಜಿ ಹೇಳಿದ ಮಾತೊಂದಿದೆ. ಏನದು? ಸಾರಿನಲ್ಲಿ ಸಾರ ಉಂಟು ಅಂತ. ಓಹೋ, ಆದ್ದರಿಂದ ಸಾರನ್ನು ಕುದುರೆಗೆ ಕೊಟ್ಟೆ, ಹುರುಳಿಯನ್ನು ನಾನು ತಿಂದೆ. ಹಾಗಾದರೆ ಒಂದು ಕೆಲಸ ಮಾಡೋಣ, ಅನ್ನದ ನೀರನ್ನು ನಿನಗೆ ಕೊಟ್ಟು ಅನ್ನವನ್ನು ಕುದುರೆಗೆ ಕೊಡುವ. ಆಗದೆ ನನಗೆ ಹಸಿವಾಗುತ್ತದೆ. ದೂತ, ಅದೇ ರೀತಿ ಕುದುರೆಗೂ ಹಸಿವಾಗುತ್ತದೆ. ಇನ್ನು ಮುಂದೆ ಹಾಗೆ ಮಾಡಬೇಡ. ದೂತ, ನಮ್ಮ ಕುದುರೆಯು ಅನೇಕ ರಾಜ್ಯಗಳನ್ನು ಪ್ರವೇಶಿಸಬೇಕಿದೆ, ಆದ್ದರಿಂದ ಭಾಷೆಯನ್ನು ಕಲಿಸಿದ್ದೀಯೋ? ಕಲಿಸಿದ್ದೀರಿ. ಹಾಗಾದರೆ ಮಾತನಾಡಿಸಂತೆ ನೋಡೋಣ. ನಾನು ಹೇಳಿದ ಹಾಗೆ ಮಾಡಬೇಕು. ದೂತ, ಅದೆಲ್ಲ ಎಂತದ್ದು? ಸೇರು ಕೊಂಡೆ ಅಲ್ಲ, ಮಧ್ಯದಲ್ಲಿ ಕನ್ನಡ ಬಂತು. ಓಹೋ, ಇದು ಯಾವ ಭಾಷೆ? ಇದು ತುಳು ಭಾಷೆ. ಸರಿ, ಮುಂದೆ ಮಾತನಾಡಿಸು. ಅಗ್ಯಾರೆ 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 ಪಕ್ಷವಾತ್ ಪಕ್ಷವಾತ್ ಪಕ್ಷವಾತ್. ಅದೆಂತದ್ದು ಪಕ್ಷವಾತ್? ಅದು ಕುದುರೆಗೆ ಅರ್ಥವಾಗುತ್ತದೆ. ಹ್ಮ್, ಇದು ಯಾವ ಭಾಷೆ? ಇದು ಕೊಂಕಣಿ ಭಾಷೆ. ಸರಿ, ಹೋಗಲಿ, ಮುಂದೆ ಪೂಜೆ. ಇದು ಯಾವ ಭಾಷೆ? ಇದು ಹಿಂದಿ ಭಾಷೆ. ಅದು ಹಿಂದಿ ಅಲ್ಲವೋ? ಹಿಂದಿ ಆಗಿರಬಹುದು, ಮತ್ತು ಅದು ಪೂಜೆಯೂ ಅಲ್ಲ, ಪೀಚೆ ಅಂತ ಆಗಿರಬಹುದು. ಮುಂದೆ ಮಾತನಾಡಿಸು. ಇದು ಯಾವ ಭಾಷೆಯೋ? ಇದು ಮಲಯಾಳಿ ಭಾಷೆ. ದೂತ, ನಮ್ಮ ಕುದುರೆಗೆ ಇನ್ನು ಯಾವ ಭಾಷೆಯೆಲ್ಲ ಕಲಿಸಿದ್ದಿ? ಇದು ನನಗೂ ಅದು ನಮ್ಮ ಕುದುರೆಗೂ ಮಾತ್ರ ಆಗುತ್ತಿರುವ ಭಾಷೆ. ಮಾತನಾಡಿ ಸತ್ಯ, ಒಮ್ಮೆ ನೋಡೋಣ. ದೂತ, ಇದು ಯಾವ ಭಾಷೆಯೋ? ಇದು ಎಲ್ಲ ಭಾಷೆಯನ್ನು ಕಲಸಿ ಮಾಡಿತ್ತು. ಓಹೋ, ದೂತ, ನಮ್ಮ ಕುದುರೆಯು ಮುಂದೆ ಮುಂದೆ ಹೋಗಬೇಕಿದೆ, ಆದರೆ ಅದಕ್ಕೆ ಹಿಂದೆ ಹೋಗುವುದನ್ನು ಏಕೆ ಹೇಳಿಕೊಟ್ಟೆ? ನಮ್ಮ ಕುದುರೆ ಎತ್ತರ ಪ್ರದೇಶವನ್ನು ಹಾರಬೇಕಾದದ್ದು. ಹೌದು, ಆದ್ದರಿಂದ ಹಿಂದೆ ಹೋಗಿ ಮುಂದೆ ಬರುವುದನ್ನು ಕಲಿಸಿಕೊಟ್ಟೆ. ಓಹೋ, ಒಳ್ಳೆಯ ಉಪಾಯವೇ. ಸರಿ ದೂತ, ನಮ್ಮ ಕುದುರೆಯ ಮೈ ಮೇಲಿದ್ದಂತಹ ಆಭರಣಗಳೆಲ್ಲ ಏನಾದವು? ನಮ್ಮ ಕುದುರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾದದ್ದು. ಹೋಗುವಾಗ ಕಳ್ಳರು ಆಭರಣವನ್ನು ಕದ್ದರೆ ನನ್ನ ಕೆಲಸ ಓದಿತು, ನನ್ನ ಹೆಂಡತಿ ಮಕ್ಕಳಿಗೆ ಗತಿಲ್ಲದಂತಾಯ್ತು. ಆದ್ದರಿಂದ ಆಭರಣಗಳನ್ನೆಲ್ಲ ಗಂಟು ಕಟ್ಟಿ ಕುದುರೆಯ ಹಿಂದೆ ಕಟ್ಟಿದ್ದೇನೆ. ದೂತ, ನಿನಗೆ ಅಂತಹ ಭಯ ಬೇಡ, ಆದಷ್ಟು ಬೇಗ ನಮ್ಮ ಕುದುರೆಯನ್ನು ಶೃಂಗರಿಸಿದ. ನಮ್ಮ ಕುದುರೆಯು ಅನೇಕ ರಾಜ್ಯಗಳನ್ನೇ ಪ್ರವೇಶಿಸಿತು, ಓಲೆಯ ಒಕ್ಕಡೆಯನ್ನು ವಾಚಿಸಿ
ಅಂತಹ ರಾಜರು ನಮ್ಮ ಕುದುರೆಯನ್ನು ಕಟ್ಟಿ ಹೋರಾಡಿದರು. ಆದರೆ ಯುದ್ಧದಲ್ಲಿ ಸೋತು ಕಪ್ಪವನ್ನು ಒಪ್ಪಿಸಿದರು. ಮಹಿಷ್ಮತಿಯ ಅರಸನಾದಂತಹ ನೀಲಧ್ವಜನೂ ಕೂಡ ನಮ್ಮ ಕುದುರೆಯನ್ನು ಕಟ್ಟಿದ. ಆದರೆ ಆತನ ಮಕ್ಕಳು ಯುದ್ಧದಲ್ಲಿ ಮರಣವನ್ನಪ್ಪಿದರು. ಈಗ ನೀಲಧ್ವಜ ಸೈನ್ಯ ಸೇರಿದ್ದಾನೆ, ಕಪ್ಪವನ್ನ ಒಪ್ಪಿಸಿದ್ದಾನೆ. ಹಾಗಾದರೆ ತಡೆದಾಕಿ ಕುದುರೆಯನ್ನು ಹಿಂಬಾಲಿಸಿ ಮುಂದುವರೆಯೋಣ. ಒಂದು ವೇಳೆ ಇಲ್ಲಿನ ಅರಸನಾದಂತಹ ಭದ್ರವಾಹನನು ನಮ್ಮ ಕುದುರೆಯನ್ನು ಕಟ್ಟಿದ, ಯುದ್ಧಕ್ಕೆ ಸೈನ್ಯ ಸೇರಿಸಿ ಬಂದ ಎಂದಾದರೆ ನಿಮ್ಮಗಳ ಅಭಿಪ್ರಾಯವೇನು ತಿಳಿಸುವಿರಾ? ಏನಿದು ಏನಿದು
ಯಾವುದೋ ರಣಾದ್ದು ಒಂದು. ನೇರವಾಗಿ ನಾನು ಬಂದು ನನ್ನ ಕಿರೀಟವನ್ನೇ ಜಾರಿ ಬೀಳಿಸಿದಲ್ಲ. ಇರಲಿ ಇರಲಿ, ಇದನ್ನು ಅಪಶಕುನವೆಂದು ಭಾವಿಸದೆ ನಮ್ಮ ಕಾರ್ಯದತ್ತ ಲಕ್ಷ್ಯ ವಹಿಸೋಣ.
ರಕ್ತದ ಪ್ರಭೆಗಳಲ್ಲಿ ರಕ್ತದ ಪ್ರಭೆಗಳಲ್ಲಿ ಕೆತ್ತಿದ ಅವಳ ಮಾತಿಗ ಮತ್ತು ಮೈಲೂರ ರಕ್ತದ ಪ್ರಭೆಗಳಲ್ಲಿ ಅಖಿಲ ರಾಜ ರಜಾ
ಮನೆ ಸುತ ಮೂಲವಂತೆ ಸುಬುದಿಯೊಡಿದ ಈ ಹದನ ಆ
ಏನು ಮಾಡಬೇಕು? ಇದನ್ನು ವಾಚಿಸು. ಮಾತೆ ಭಿನ್ನ ಭಿನ್ನ ಪಾದ
ಗಡ 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 ಗಡ
ಹೌದೇನೆ, ಪಾತ್ರಮೇಶ್ವರರು ಬಂದಿದ್ದಾರೇನೆ. ಇನ್ನೊಮ್ಮೆ ಹೇಳೆ ಮಗದೊಮ್ಮೆ ಹೇಳ ಸಖಿ. ಹೌದಮ್ಮ, ನಿಮ್ಮ ಗಂಡ ಬಂದಿದ್ದಾರಮ್ಮ. ಹಾಗೆಲ್ಲ ಹೇಳ್ಬೇಡ ನೀವು, ನನಗಂತರ ನಾಚಿಗೆ ಆಗ್ತದೆ ಸಖಿ. ನೋಡು ಹೇಗೆ ಸೂರ್ಯನ ಕಿರಣಗಳಿಂದ ತರಗತೆಗಳಲ್ಲಿ ಬಳಲಿ ಬೆಂಡಾಗುತ್ತೆಯೋ, ಹಾಗೆ ಸಹ ನಾನು ಬಳಲಿ ಬೆಂಡಾಗಿದ್ದೇನೆ ಸಖಿ. ಈ ಸಿಹಿ ಸಮಾಚಾರವನ್ನು ತಂದಿರುವ ನಿನಗೆ ಚಂದ್ರನ ಬಣ್ಣದಿಂದ ಒಪ್ಪುವ ಸೀರೆಯನ್ನು ಉಡುಗೊರೆಯಾಗಿ ಕೊಡುತ್ತೇನೆ, ಸ್ವೀಕರಿಸು. ಅಷ್ಟೇ ಅಲ್ಲ, ಚಿನ್ನದ ಬಳೆಗಳನ್ನು ಉಡುಗೊರೆಯಾಗಿ ಕೊಡುತ್ತೇನೆ, ಸ್ವೀಕರಿಸು ಸಖಿ. ಮಹಾರಾಣಿ, ನೀವು ಪಾರಿತೋಷಕವನ್ನು ಕೊಟ್ಟಿರಿ, ಸಂತೋಷವಾಯಿತು. ಆದರೆ ನಿಮ್ಮ ಪುತ್ರ ಬಬ್ರುವಾಹನ ತಪ್ಪಿನ ಕೆಲಸವನ್ನು ಮಾಡುತ್ತಿದ್ದಾನೆ. ಪಲ್ಕುನನ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಆಜ್ಞೆಯನ್ನು ಇಟ್ಟಿದ್ದಾನೆ. ನಾಳೆ ಸಮರವನ್ನು ಮಾಡುವುದಕ್ಕಾಗಿ ಎಲ್ಲರೂ ರಣಾಂಗಣವನ್ನು ಸೇರುವಾರಿದ್ದಾರೆ. ಏನು ಮಾಡಲಿ ಅಮ್ಮ? ಬಬ್ರುವಾಹನ ಹೀಗೆ ಮಾಡಿದ್ದಾನೆ. ಹೌದಮ್ಮ, ಇದ್ದರೂ ಇರಬಹುದು, ಅವನು ಚಿತ್ರಾಂಗಯ ಮಗನಲ್ಲವೇ. ಸಖಿ ನೀನಿನ್ನು ಚಿಂತಿಸದಿರು, ಅವನಿಗೆ ಎಲ್ಲಾ ವಿಷಯವನ್ನು ಹೇಳಿ ಅವನನ್ನು ಸರಿ ದಾರಿಗೆ ತರುತ್ತೇನೆ. ನೀನಿನ್ನು ತೆರಳು. ಮಗನನ್ನು ಕಾಣಲು ಸಿಂಗರಿಸಿಕೊಂಡು ಹೋಗುತ್ತೇನೆ. ಶ್ರೀರಾಮ
ಸಿಂಹಾಸನ ಬಾಣವನ್ನು ಬಿಟ್ಟರೆ ಅದು ಸಮುದ್ರವನ್ನು ಸೇರಿ ಪುನಃ ಅವನ ಬತ್ತಳಿಕೆಯನ್ನು ಸೇರುತ್ತಂತೆ ಮಗನೇ. ಈ ದ್ವಾಪರ ಯುಗದಲ್ಲಿ ಕಿರೀಟಿಯ ಶೌರ್ಯ ಎಷ್ಟು ಗೊತ್ತೇ? ಎರಡು ಕೈಗಳಿಂದ ಶರವರ್ಷವನ್ನು ಸುರಿಸಿ ಕುರಲೋಕದಲ್ಲಿರುವ ನಿವಾಚ ಕವಚರೆಂಬ ರಾಕ್ಷಸರನ್ನು ಕ್ಷಣ ಮಾತ್ರವೇ ವರ್ಧಿಸಿ ಕಿರೀಟಿ ಮತ್ತು ಸವ್ಯಸಾಚಿ ಎಂಬ ಬಿರುದನ್ನು ಪಡೆದಿದ್ದಾನೆ ಮಗನೇ. ಅವರೊಡನೆ ನೀನು ಹೋರಾಡಲಿಕ್ಕೆ ಸಾಧ್ಯವಿದೆಯಾ ಮಗನೇ? ಈ ತರ ಮಂದ ಬುದ್ಧಿಯನ್ನು ಮಾಡಬೇಡ, ನಮ್ಮ ಕುಲಕ್ಕೆ ಕಳಂಕವನ್ನು ತರಬೇಡ ಮಗನೇ, ತರಬೇಡ. ಅಮ್ಮ, ಈ ಕೃಷ್ಣನ ಅನುಗ್ರಹವಿದ್ದರೆ ವೀರರನ್ನು ಅರ್ಜುನ ಗೆಲ್ಲುತ್ತಾರೆ. ಮಗನೇ, ನಿನಗೂ ಆ ಪಾತನಿಗೂ ಸಮೀಪವಾದ ಬಂಧುತ್ವವಿದೆ ಮಗನೇ. ಅವರು ಬೇರೆ ಯಾರೂ ಅಲ್ಲ, ನಿನ್ನ ಜನ್ಮಕ್ಕೆ ಕಾರಣಾದ ನಿನ್ನ ತಂದೆಯೇ ಆ ಪಾತನಾಗಿದ್ದಾನೆ ಮಗನೇ. ಈ ವಿಚಾರವನ್ನೆಲ್ಲ ಅವರಿಗೆ ತಿಳಿಸಿ ತಪ್ಪವನ್ನು ಅವರಿಗೆ ಒಪ್ಪಿಸಿ ವೈಭವದಿಂದ
ಕರತರಬೇಕು ಮಗನೇ. ಆಗಲಿಯಮ್ಮ. ಶುಭವಾಗಲಿ ಮಗನೇ. ಸರಿಯಲ್ಲ, ಕಪ್ಪ ಹಣ್ಣುಗಳನ್ನು ಒಪ್ಪಿಸಿ ಭಾರತನ ಸೈನ್ಯ